नमस्कार वीक्षकरे तमेलू कूड़ा हेल्थ टिप्स इन कन्नड यूट्यूब चैनल के आत्मीय स्वागत वीक्षकरे तलदिम काल मध्य इटक मलगुता अब निम्म आरोग्य के वेद अथवा केटद्र बे वीडियो दयविटू को नोड़ी नम चल सब्सक्राइब आगे मरी इे सब्सक्राइब आगे वीक्षक दिंबु इल्लदे साकष्टु जनरिगे निद्देने बरुवुदिल्ल हागेने साकष्टु आयास आदाग मत्तु दणिवु आदाग केलवरु कालिन मध्ये तलदिम्मन्नु इट्टुकोंडु मलगुत्तारे ई रीति मलगुवुदरिंद अवर आयास कडिमे आगुत्तदे मत्तु इन्नु अनेक रीतियादंत आरोग्यद प्रयोजनगळु कूड सिगुत्तवे वीक्षकरे नीवेनादरू प्रतिनित्य निंतु केलसवन्नु माडुत्ता इद्दरे मत्तु साकष्टु अड्डाडुवंतह केलसवन्नु माडुत्ता इद्दरे रात्रि मलगुवाग कालु नोवागुवुदु कूड सहजवागिरुत्तदे अदक्कागि नीवु मोणकालिन मध्यदल्लि ई तलेदिम्मन्नु इट्टुकोंडु मलगुवुदरिंद निमगे रिलाक्स आगुवंतह फील सिगुत्तदे जोतेगे बेन्नु नोवु मत्तु मोणकालिन नोवु कूड कडिमे आगलु सहायवागुत्तदे ಮತ್ತು ನಿಮಗೆ ಏನಾದರೂ ಗೊರಕೆಯ ಸಮಸ್ಯೆ ಇದ್ದರೆ ಮೊಣಕಾಲಿನ ಮಧ್ಯೆ ಈ ತಲ್ದಿಮ್ಮನ್ನು ಇಟ್ಟುಕೊಂಡು ಮಲಗುವುದರಿಂದ ಗೊರಕೆಯ ಸಮಸ್ಯೆ ಕೂಡ ಕಡಿಮೆ ಆಗುತ್ತದೆ ಇನ್ನು ಕೆಲವರು ಬಲಭಾಗಕ್ಕೆ ಮತ್ತು ಎಡಭಾಗಕ್ಕೆ ತಿರುಗು ಮಲಗುವಂತ ಅಭ್ಯಾಸ ಇರುತ್ತದೆ ಅಂತವರು ಮೊಣಕಾಲಿನ ಮಧ್ಯೆ ಈ ತಲ್ದಿಮ್ಮನ್ನು ಇಟ್ಟುಕೊಂಡು ಮಲಗುವುದರಿಂದ ರಕ್ತ ಸಂಚಾರವೂ ಕೂಡ ಸರಿಯಾಗಿ ಸರಾಗವಾಗಿ ನಡೆಯಲು ಕೂಡ ಸಹಾಯವಾಗುತ್ತದೆ ಇನ್ನು ತಲೆಗೆ ದಿಮ್ಮನ್ನು ಇಟ್ಟುಕೊಂಡು ಮಲಗುವುದು ಒಳ್ಳೆಯದ ಅಥವಾ ಕೆಟ್ಟದ ಅಂತ ನೋಡುವುದಾದರೆ ವೀಕ್ಷಕರೆ ತಲೆಗೆ ದಿಂಬು ಇಟ್ಟುಕೊಂಡು ಮಲಗುವುದು ನೀವು ಹೇಗೆ ಮಲಗುತ್ತೀರಾ ಅನ್ನೋದರ ಮೇಲೆ ಅದರ ಮೇಲೆ ನಿರ್ಧಾರವಾಗುತ್ತದೆ ಅಂದ್ರೆ ನೀವು ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ತಿರುಗಿ ಮಲಗುತ್ತಾ ಇದ್ದರೆ ನಿಮ್ಮ ತಲೆಗೆ ಸಪೋರ್ಟ್ ಆಗಿ ತಲೆ ದಿಂಬು ಬೇಕಾಗುತ್ತದೆ ಈ ಬಂಕಿಯಲ್ಲಿ ಮಲಗುವಾಗ ನಿಮ್ಮ ಕುತ್ತಿಗೆಗೆ ದಿಂಬು ಸಹಾಯವಾಗುತ್ತದೆ ದಿಂಬು ಇಟ್ಟುಕೊಂಡು ಮಲಗದೇ ಇದ್ದರೆ ಕುತ್ತಿಗೆ ನೋವು ಮತ್ತು ಬೆನ್ನು ನೋವು ಬರುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಈ ಬಂಕಿಯಲ್ಲಿ ಮಲಗುವವರು ಮೆತ್ತನೆಯ ದಿಂಬನ್ನು ಇಟ್ಟುಕೊಂಡು ಮಲಗುವುದು ಒಳ್ಳೆಯದು ಇನ್ನು ನೀವೇನಾದರೂ ನೇರವಾಗಿ ಅಂಗಾತವಾಗಿ ಮಲಗುತ್ತಾ ಇದ್ದರೆ ದಪ್ಪನೆಯ ತಲೆದಿಮ್ಮನ್ನು ಇಟ್ಟುಕೊಂಡು ಮಲಗಬೇಡಿ ಇದರಿಂದ ನಿಮಗೆ ಕುತ್ತಿಗೆ ನೋವು ಬರುವ ಸಾಧ್ಯತೆ ಇರುತ್ತದೆ ತಲೆದಿಮ್ಮನ್ನು ಇಟ್ಟುಕೊಂಡು ಮಲಗದೇ ಇದ್ದರೂ ಕೂಡ ನಡೆಯುತ್ತದೆ ಅಥವಾ ನಿಮಗೆ ಸಾಧ್ಯವಾಗದೇ ಇದ್ದರೆ ಅತಿ ತೆಳ್ಳನೆಯ ತಲೆದಿಮ್ಮನ್ನು ಇಟ್ಟುಕೊಂಡು ಮಲಗಿ ನೀವು ನೇರವಾಗಿ ಅಂಗಾತವಾಗಿ ಮಲಗುವಾಗ ಈ ತಲೆದಿಮ್ಮನ್ನು ಇಟ್ಟುಕೊಂಡು ಮಲಗದೇ ಇದ್ದರೆ ನಿಮ್ಮ ಬೆನ್ನು ನೋವಾಗಿರಬಹುದು ಅಥವಾ ಬೆನ್ನು ಉರಿ ಕುತ್ತಿಗೆಯೂ ಕೂಡ ತುಂಬಾನೇ ಒಳ್ಳೆಯದು ಹಾಗಾಗಿ ನೇರವಾಗಿ ಮಲಗುತ್ತಾ ಇದ್ದವರು ಈ ತಲೆದಿಮ್ಮನ್ನು ಬಳಸದೇ ಇದ್ದರೆ ಉತ್ತಮ ಹೊಟ್ಟೆಯ ಮೇಲೆ ಮಲಗುವವರು ಕೂಡ ಈ ತಲೆದಿಮ್ಮನ್ನು ಬಳಸದೇ ಇದ್ದರೆ ಉತ್ತಮ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು